ರಂಜಿತಾ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಾರ್ಮಲ್ ಆಗಿ ಮಗುವಿನ ಹಾರ್ಟ್ ಬೀಟು ಯಾವ ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಕೇಳಿ ಬರುತ್ತೆ, ಎಷ್ಟು ಟೈಮ್ ಲೈನ್ ಬೇಕು, ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಹಾರ್ಟ್ ಬೀಟ್ ಕೇಳೋದಕ್ಕೆ ಎಷ್ಟು ಟೈಮ್ ಬೇಕು, ಯಾವ ವೀಕಲ್ಲಿ ನಿಮಗೆ ಹಾರ್ಟ್ ಬೀಟ್ ಕೇಳಿಲ್ಲ ಅಂತಂದರೆ ಇದು ಡೇಂಜರು, ಒಂದು ವೇಳೆ ಹಾರ್ಟ್ ಬೀಟ್ ಕೇಳಿಲ್ಲ ಅಂತಂದರೆ ಏನು ಮಾಡಬೇಕು, ಇದೆಲ್ಲರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ನಾರ್ಮಲಾಗಿ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಹಾರ್ಟ್ ಬೀಟ್ ಕೇಳೋದಕ್ಕೆ, ಬೇಬಿ ಹಾರ್ಟ್ ಬೀಟ್ ಕೇಳೋದಕ್ಕೆ 6th week ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಹಿಂಗೆ ಗೊತ್ತಾಗುತ್ತೆ ಅದು 6th week ಸ್ಕ್ಯಾನಿಂಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಾರ್ಮಲ್ ಪ್ರೆಗ್ನೆನ್ಸಿದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 14th day ಓವ್ಯುಲೇಷನ್ ಆಗುತ್ತೆ ಅಂತ ಅಂದ್ಕೊಳ್ಳಿ. 14th day ಆದಮೇಲೆ 7 days ಬೇಕು, 5 to 7 days ಬೇಕು ಅದು ಫೆಲ್ಲೋಪಿ ಆ ಎಗ್ಗು ಸ್ಪರ್ಮ್ನ ಮೀಟ್ ಮಾಡಿ ಫೆಲೋಪಿನ್ ಟ್ಯೂಬ್ನ ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಎಂಡೋಮಿಯಮ್ ಲೈನಲ್ಲಿ ಇಂಪ್ಲಾಂಟ್ ಆಗುತ್ತೆ. ಈ ಪ್ರೊಸೆಸ್ ನಡೋದಕ್ಕೆ 5 to 7 days ಬೇಕಾಗುತ್ತೆ. ಆಮೇಲೆ ಏನು ಇಂಪ್ಲಾಂಟ್ ಆಗುತ್ತೆ ನೋಡಿ, ಎಂಬ್ರಿಯೋ ಅದು ಬೀಟಾ ಎಸ್ ಸಿ ಜಿ ಹಾರ್ಮೋನ್ನ ಕ್ರಿಯೇಟ್ ಮಾಡುತ್ತೆ, ಇದರಿಂದಾಗಿ ನಿಮ್ಮ ಪೀರಿಯಡ್ ಆಗದೇ ಇರೋ ಥರ ಮಾಡುತ್ತೆ ಈ ಬೀಟಾ ಎಸ್ ಸಿ ಜಿ. ಸೊ ಯಾವಾಗ ನಿಮಗೆ ಪೀರಿಯಡ್ಸ್ ಆಗಲ್ಲ ನೋಡಿ, ಆ ಪರ್ಟಿಕ್ಯುಲರ್ ಡೇಟ್ನ ನಾವು 4th week ಆಫ್ ಪ್ರೆಗ್ನೆನ್ಸಿ ಅಂತ ಅಂತೀವಿ, ಅವ್ರು 1 month ಪ್ರೆಗ್ನೆನ್ಸಿ ಅಂತ ಅಂತೀವಿ. ಈ 1 month ಪ್ರೆಗ್ನೆನ್ಸಿ ಆದಮೇಲೆ ನೆಕ್ಸ್ಟ್ 2 week ಇದೆ ನೋಡಿ, 2 week ಆದಮೇಲೆ ನಿಮ್ಮ ಹಾರ್ಟ್ ಬೀಟ್ ಸ್ಕ್ಯಾನ್ ಮಾಡೋದಕ್ಕೆ ಕರೀತಾರೆ. ಸೊ ಆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ 6th week ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಪ್ರಾಪರಾಗಿ ಹಾರ್ಟ್ ಬೀಟ್ ಕೇಳಿಸುತ್ತೆ. ಸೊ ಹಾಗಾದರೆ 4th week ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನಲ್ಲಿ ಏನು ಕಾಣಿಸುತ್ತೆ ಅಂತಂದರೆ, ಓನ್ಲಿ ಸ್ಯಾಕ್ ಮಾತ್ರ ಕಾಣಿಸುತ್ತೆ. 5th week ಪ್ರೆಗ್ನೆನ್ಸಿಯಲ್ಲಿ ಆ ಸ್ಯಾಕ್ ಒಳಗಡೆ ಯೋಕ್ ಸ್ಯಾಕ್ ಕಾಣಿಸ್ಕೊಳ್ಳುತ್ತೆ ಆ ಸ್ಕ್ಯಾನಿಂಗಲ್ಲಿ 5th week ಪ್ರೆಗ್ನೆನ್ಸಿಯಲ್ಲಿ. 6th week ಪ್ರೆಗ್ನೆನ್ಸಿಯಲ್ಲಿ ಆ ಯೋಕ್ ಸ್ಯಾಕ್ ಒಳಗಡೆ ಫೆಟಲ್ ಪೋಲ್ ಕಾಣಿಸುತ್ತೆ, ಅವ್ರ ಎಂಬ್ರಿಯೋ ಕಾಣಿಸುತ್ತೆ, ಇದರಿಂದಾಗಿ ನಿಮಗೆ ಹಾರ್ಟ್ ಬೀಟ್ ಕೇಳಿಸುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಈ ಇಂಬ್ಯಾಲೆನ್ಸ್ ಆಗಿರ್ಬೋದು, ಓವ್ಯುಲೇಷನ್ ಲೇಟ್ ಆಗಿರೋದಾಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರೋದಾಗಿರ್ಬೋದು, ಕೆಲವರಿಗೆ ಓವ್ಯುಲೇಷನ್ ಡಿಲೇ ಆಗಿರ್ಬೋದು, 14th day ಆಗಿರ್ಬೋದು, 20th day ಆಗಿರ್ಬೋದು, ಇದೆಲ್ಲ ಕಾರಣದಿಂದ ಏನು ಇವಾಗ ಪ್ರೊಸೀಜರ್ ಹೇಳಿದೆ ನೋಡಿ, 4th week ಹಿಂಗಾಗುತ್ತೆ, 5th week ಯೋಗ ಸಾಕ್ ಆಗುತ್ತೆ, 6th week ಹಾರ್ಟ್ ಬೀಟ್ ಕೇಳುತ್ತೆ, ಇದೆಲ್ಲ ಪ್ರೊಸೀಜರು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಓವ್ಯುಲೇಷನ್ ಲೇಟಾಗಿ ಆಗೋದ್ರಿಂದ, ಅಂದರೆ ನಿಮ್ಮ 4th week ಏನು ಸ್ಯಾಕ್ ಕ್ರಿಯೇಟ್ ಆಗುತ್ತೆ ಅದು 4th week ಕ್ರಿಯೇಟ್ ಆಗದೆ ಇರ್ಬೋದು, 5th week ಇರ್ಬೋದು, ಅವ್ರ 5th week ಏನು ಯೋಕ್ ಸ್ಯಾಕ್ ಇರುತ್ತೆ ಅದು 6th week, 6th week ಏನು ಹಾರ್ಟ್ ಬೀಟ್ ಇರುತ್ತೆ ಅದು 7th week ಕ್ರಿಯೇಟ್ ಆಗಿರ್ಬೋದು. ಇದನ್ನ ನಾವು ಡಿಲೇಡ್ ಕನ್ಸೆಪ್ಷನ್ ಅಂತ ಅಂತೀವಿ. ಸೊ ಅದಕ್ಕೆ ಕೆಲವರಿಗೆ 6th week ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದಾಗ ಕೆಲವರಿಗೆ ಹಾರ್ಟ್ ಬೀಟ್ ಕೇಳಿಸ್ತೇನೆ ಇರ್ಬೋದು. ಇದಕ್ಕೆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಕೆಲ ಡಿಲೇ ಪ್ರೆಗ್ನೆನ್ಸಿಯಿಂದ, ಡಿಲೇ ಓವ್ಯುಲೇಷನಿಂದ ಈ ಥರನೂ ಆಗಿರ್ಬೋದು. ಡಾಕ್ಟರು 6th week ಬಂದು ಇನ್ನೊಂದು ಸಲ ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾರೆ, ಅವರು 2 week ಬಂದು ಇನ್ನೊಂದು ಸಲ ಸ್ಕ್ಯಾನ್ ಮಾಡಿದ ಸಜೆಸ್ಟ್ ಮಾಡ್ತಾರೆ. ಸೊ ಇಂಥ ಡಿಲೇಡ್ ಪೀರಿಯಡಲ್ಲೂ ನಮಗೆ ಈ ಥರ ಹಾರ್ಟ್ ಬೀಟ್ ಕೇಳಿಸ್ತೇನೆ ಇರ್ಬೋದು. ಬಟ್ ಕೆಲವು ರೇರ್ ಕೇಸಸಲ್ಲಿ IVF ಅಂದರೆ ಕರೆಕ್ಟಾಗಿ ಇಂಪ್ಲಾಂಟೇಷನ್ ಗೊತ್ತಾಗುತ್ತೆ, ಓವ್ಯುಲೇಷನ್ ಯಾವಾಗ ಇಂಪ್ಲಾಂಟ್ ಆಗಿರೋದು ಯಾವಾಗ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಏನಾದರೂ ನಿಮಗೆ 6th week ಏನಾದರೂ ಹಾರ್ಟ್ ಬೀಟ್ ಕೇಳಿಸಿಲ್ಲ ಅಂತಂದರೆ ಆವಾಗ ಇದು ಡೇಂಜರಸ್ಸು, ಅವ್ರು ಆವಾಗ ಏನೋ ಪ್ರಾಬ್ಲಮ್ ಅಬ್ನಾರ್ಮಲಿಟಿ ಇದೆ ಈ ಫೆಟಸಲ್ಲಿ ಅವ್ರ ಬೇಬಿಲಿ ಅಂತ ಕನ್ಸಿಡರ್ ಆಗುತ್ತೆ. ಒಂದು ವೇಳೆ 5th week ಆರ್ 7th week ಆರ್ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ 7th week ಆರ್ 8th week ನಿಮಗೆ ಏನಾದರೂ ಫೆಟಲ್ ಪೋಲ್ ಆರ್ ಹಾರ್ಟ್ ಬೀಟ್ ಕೇಳಿಸಿಲ್ಲ ಅಂತಂದರೆ ಆವಾಗ ಇದೊಂಚೂರು ಸ್ಲೈಟಾಗಿ ಡೇಂಜರಸ್ಸು ಫ್ರೆಂಡ್ಸ್. ಸೊ ಆವಾಗ ಇನ್ನೊಂದು ಬೀಟಾ ಎಚ್ ಸಿ ಜಿ ಲೆವೆಲ್ ಎಷ್ಟಿದೆ ಅಂತ ನೋಡ್ತಾರೆ, ಆಮೇಲೆ ನಿಮ್ಮ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಅಂತ ನೋಡ್ತಾರೆ, ಆಮೇಲೆ ಏನಾದರೂ ಬ್ಲೀಡಿಂಗ್ ಇದೆಯಾ ಅಂತ ನೋಡ್ತಾರೆ. ಇದೆಲ್ಲ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಫರ್ದರ್ ಟ್ರೀಟ್ಮೆಂಟಿಗೆ ಕೊಟ್ಟು ಒಂದು ವೇಳೆ ನಿಮಗೆ ಇನ್ನೂ ಹಾರ್ಟ್ ಬೀಟ್ ಕೇಳಿಸಿಲ್ಲ ಅಂತಂದರೆ ಅದನ್ನ ನಾವು ಅಬ್ನಾರ್ಮಲಿಟಿ ಅಂತ ಕನ್ಸಿಡರ್ ಮಾಡಿಕೊಂಡು ಡಾಕ್ಟರು ಟರ್ಮಿನೇಟ್ ಮಾಡ್ತಾರೆ, DNC ಮಾಡಿಕೊಂಡು ಅವರು ಟ್ಯಾಬ್ಲೆಟ್ ಕೊಟ್ಟು ಟರ್ಮಿನೇಟ್ ಮಾಡ್ತಾರೆ. ಸೊ ಹಾಗಾದರೆ ಯಾವ್ಯಾವ ರೀಸನಿಂದ ಈ ಹಾರ್ಟ್ ಬೀಟ್ ಪ್ರಾಬ್ಲಮ್ ಆಗಿರ್ಬೋದು, ಈ ಬೇಬಿ ಪ್ರಾಬ್ಲಮ್ ಆಗಿದೆ ಅಂತಂದರೆ, ಮೇಯ್ನಾಗಿ ಜೆನೆಟಿಕ್ ಅಬ್ನಾರ್ಮಲಿಟಿಯಿಂದ, ಯಾರಿಗಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅವರು ಕ್ರೋಮೋಸೋಮಲ್ ಡಿಸಾರ್ಡರ್ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಚಾನ್ಸಸ್ಸು ಬರುತ್ತೆ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್, ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.